ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಲೋ ಫುಡ್ ಕಿಚನ್. ಇವತ್ತು ನಾವು ಪರ್ವಲ್ ಸಬ್ಜಿ, ಪಾಯಿಂಟೆಡ್ ಗಾಡ್ ಸಬ್ಜಿ ಮಾಡೋಣ. ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು: ಪರ್ವಲ್ ಪಾಯಿಂಟೆಡ್ ಗಾಡ್ 400 grams, 2 to 3 ಗ್ರೀನ್ ಚಿಲ್ಲಿ ಹಸಿಮೆಣಸು. ಒಳ್ಳೆ ರೀತಿ ನೀರಲ್ಲಿ ತೊಳೆದು ಈಗ ನಾವಿದನ್ನು ಕಟ್ ಮಾಡ್ಕೊಳ್ಳೋಣ. ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ. ಈ ರೀತಿ ಉದ್ದಕ್ಕೆ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ. ಇದು ಸೀಡ್ ಇದ್ರೆ ಇರಲಿ, ನೀವು ತೆಗಿಬೇಡಿ, ಟೇಸ್ಟ್ ಆಗ್ತದೆ ತಿನ್ನಲಿಕ್ಕೆ. ಈಗ ನಾನು ಇಲ್ಲಿ ಪಾತ್ರೆ ಬಿಸಿಗಿಟ್ಟಿದ್ದೇನೆ, ಅದಕ್ಕೆ 1 tablespoon ಅಷ್ಟು ಕುಕ್ಕಿಂಗ್ ಆಯಿಲ್ ಹಾಕೋಣ, ಎಣ್ಣೆ ಬಿಸಿಯಾಗಲಿ. ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ, ನಾವು ಕಟ್ ಮಾಡಿಟ್ಕೊಳ್ಳೋಂತ ಪರ್ವಲನ್ನು ಹಾಕೋಣ. ಅದರ ಜೊತೆನೆ ಗ್ರೀನ್ ಚಿಲ್ಲಿ ಹಸಿಮೆಣಸು, ಆನಂತರ ಸಾಲ್ಟ್ ಉಪ್ಪು ರುಚಿಗೆ ತಕ್ಕಷ್ಟು. ಸೊ ಇದನ್ನ ನಾವೀಗ ಮೀಡಿಯಂ ಟು ಹೈ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಓಪನ್ ಅಲ್ಲೇ ಬರೀ 2 to 3 minutes ಅಲ್ಲಿ ತರಕಾರಿ ಸಾಫ್ಟ್ ಆಗ್ತದೆ, ಬೇಯ್ತದೆ, ನಮ್ಮ ಸಬ್ಜಿ ಸಹ ರೆಡಿ ಆಗ್ತದೆ. ಸೊ ನೀವೆಲ್ಲ ಮಿಸ್ ಮಾಡಬೇಡಿ, ರುಚಿಯಾದಂತಹ ಸಬ್ಜಿ ಕಡಿಮೆ ಸಮಯದಲ್ಲಿ ನೀವು ಮಾಡಬಹುದು. ನಮ್ಮ ಪರ್ವಲ್ ಕಾಯಿ ಸಬ್ಜಿ ರೆಡಿ ಆಗಿದೆ, ಸರ್ವ್ ಮಾಡೋಣ. ಇವತ್ತಿನ ವಿಡಿಯೋ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ, ಹಾಗೆಯೇ ಹೊಸೊಬ್ರು ಯಾರಾದರೂ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.